ಮಿಥುನ ರಾಶಿ ಮಿಥುನ ಏನು ಅಂತಂದರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಧಾರ್ಮಿಕ ಕಾರ್ಯಕ್ರಮ ನಡೆಸುವಂಥ ಅವಕಾಶ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಗೊಂದಲ ಈ ಕಾರ್ಯಕ್ರಮಕ್ಕೆ ಏನಾದ್ರು ವಿಘ್ನ ಬಂದ್ಬಿಡತ್ತಾ ಅಂತ ಅದು ಒಂದು ಮತ್ತು ಎರಡನೇದು ಏನಪ್ಪಾ ಅಂತಂದರೆ ಮಿಥುನ ರಾಶಿಯವ್ರಿಗೆ ಕಮ್ಯುನಿಕೇಷನ್ ಜೊತೆಗೆ ಅವ್ರಿಗೆ ಯಾವಾಗ ಯಾವ ರೀತಿ ಡಿಸಿಷನ್ ತೊಗೋಬೇಕು ಅನ್ನೋ ಒಂದು ಗೊಂದಲ ಕಾಡುವಂಥ ಸಮಯ ಹಾಗಾಗಿ ನಿಮಗೆ ನಿರ್ಧಾರ ತೊಗೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾರು ಹೇಳಿದ ಮಾತಾದರೂ ಕೇಳಬೇಕು ಜೊತೆಗೆ ದೇವರನ್ನು ಭಯ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಬೇಕು ವೈಯಕ್ತಿಕವಾಗಿ ಅಥವಾ ತುಂಬ ಸ್ವಾರ್ಥಕ್ಕಾಗಿ ಏನಾದರೂ ದೈವಾನುಗ್ರಹ ಉಪಯೋಗಿಸ್ಕೊಂಬಿಟ್ರೆ ಅದನ್ನು ಫ್ರೀ ವಿಲ್ ಅಂಡ್ ಫೇಟ್ ಅಂತ ಕರಿತೀವಿ ಫ್ರೀ ವಿಲ್ನ ಕೆಲವರು ತುಂಬಾ ಬೇಗ ಉಪಯೋಗಿಸ್ಕೊಂಬಿಡ್ತಾರೆ ಆಮೇಲೆ ಬರೀ ಫೇಟ್ ಮೇಲೆ ಜೀವನ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಒಂದು ಅರ್ಥ ಮಾಡ್ಕೋಬೇಕು ಮನುಷ್ಯನಿಗೆ ಮೂಗು ಅಂದಮೇಲೆ ನೆಗಡಿ ಇದ್ದೇ ಇರುತ್ತೆ ಮೂಗು ಹೋದ್ಮೇಲೆ ನೆಗಡಿ ಇದ್ದೇ ಇರುತ್ತೆ ಹಾಗಂತ ನಾನು ಮೂಗುಗೆ ಸಮಸ್ಯೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಜೀವನ ಆದಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ ಕೆಲವರು ಸ್ವಲ್ಪ ಹೆಚ್ಚು ಆದರೂ ಕೂಡ ಔಷಧಿ ತೊಗೊಂಡ್ಬಿಡ್ತಾರೆ ಆದರೆ ಜ್ಯೋತಿಷಾಸ್ತ್ರ ಹೇಳೋದೇನು ಅಂತಂದರೆ ಇರುವ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಲೇಬೇಕು ಆದರೆ ತಾತ್ಕಾಲಿಕವಾಗಿ ನೆಮ್ಮದಿಗೋಸ್ಕರ ಅಥವಾ ನಮ್ಮ ಮಾನಸಿಕ ಸಂತುಷ್ಟಿಗೋಸ್ಕರ ಈ ಔಷಧಿಯನ್ನು ತಗೊಳ್ತೀವಿ ಅದೇ ರೀತಿ ಸಮಾಜಕ್ಕೆ ಔಷಧಿಯನ್ನು ಕೊಡುವಂಥ ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾನೆ ಮಿಥುನ್ ರಾಶಿಯವರು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಸಮಾಜಕ್ಕೂ ಬದಲಾವಣೆ ಮಾಡುವಂಥ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ತಂದೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಗೊಂದಲ ಇರುತ್ತೆ ಜೊತೆಗೆ ಕುಟುಂಬದಲ್ಲೇ ಸಮಸ್ಯೆಗಳು ಬರಬಹುದು ನೀವು ಗಮನಿಸಬೇಕಾಗಿರುವಂಥದ್ದು ಸ್ತ್ರೀಯಿಂದ ನಿಮ್ಮ ಅವಕಾಶಗಳು ಸ್ವಲ್ಪ ಎಫೆಕ್ಟ್ ಆಗಬಹುದು ಸ್ತ್ರೀಯಿಂದಲೇ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಕೆಲವು ಸಮಸ್ಯೆಗಳ ಮೂಲ ಸುಲಭವಾಗಿ ಗೊತ್ತಾಗುತ್ತೆ ಕೆಲವರಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳ್ಬಿಡ್ತೀವಿ ಬಟ್ ನಮಗೆ ಗೊತ್ತಿರೋದು ಅದು ಯಾವ ರೀತಿ ಸಮಸ್ಯೆ ಅಂತ ಕೆಲವ್ರದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಮಿಥುನ ರಾಶಿಯವರು ತಾವು ಕಮ್ಯುನಿಕೇಷನ್ನ ಕ್ಲಿಯರಾಗಿ ಇಟ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ ಯಾಕೆ ಅಂತಂದರೆ ಹನ್ನೆರಡನೇ ಮನೇಲಿ ಕುಜ ಇರೋದ್ರಿಂದ ಹನ್ನೆರಡರಿಂದ ನಿಮಗೆ ಆ ಕುಜನ ದೃಷ್ಟಿ ಜೊತೆಗೆ ಕುಜನ ಒಂದು ಸ್ವಭಾವ ಅಥವಾ ಮತ್ತು ಅವರ ಪೊಸಿಷನ್ ಅಂತ ಕರಿತೀವಿ ಅವರ ಪೊಸಿಷನ್ನಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಸ್ವಲ್ಪ ಅನಿವಾರ್ಯವಾಗಿ ಅಥವಾ ಸಡನ್ನಾಗಿ ನಿಮ್ಗೆ ಆರೋಗ್ಯ ಅಪ್ಸೆಟ್ ಆಗಿ ನೀವು ಅಂದ್ಕೊಂಡಿರೋ ಕೆಲಸಗಳು ಅಪೂರ್ಣವಾಗುವಂಥ ಅವಕಾಶ ಇರುತ್ತೆ ಅದಕ್ಕೋಸ್ಕರನೇ ಗುರು ಇರಬೇಕು ಸುಮ್ಮನೆ ನಾವು ಏನೇನೋ ಡಿಸೈಡ್ ಮಾಡ್ಕೊಂಬಿಟ್ಟು ನಾವು ಏನೋ ಮಾಡ್ಬಿಡ್ತೀವಿ ಅಂದರೆ ಅದಾಗಲ್ಲ ಯೋಗ್ಯರಿಂದ ಮಾರ್ಗದರ್ಶನ ಪಡಿಬೇಕು ಆದರೆ ನಿಮಗೆ ಏಳಿಗೆ ಮಾತಿಂದ ದಾರಿ ತಪ್ಪುವ ಅವಕಾಶ ಇರುತ್ತೆ ಯೋಚನೆ ಮಾಡಿ ಯೋಗ್ಯರು ಮೂರು ಜನ ಬೇಕಾ ಅಥವಾ ಯೋಗ್ಯರು ನೂರು ಜನ ಬೇಕಾ ನಿಮಗೆ ಕ್ವಾಲಿಟಿ ಬೇಕಾ ಕ್ವಾಂಟಿಟಿ ಬೇಕಾ ಅಂತ ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಸಿಷನ್ಸ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ